ಈ ಹೊಸ ವರ್ಷಾಚರಣೆಗೆ ಪೂರ್ವಭಾವಿಯಾಗಿ ಕೆಲವೊಂದು ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಈ ಡ್ರಗ್ ಯೂಸೇಜ್ ಏನಿದೆ, ಡ್ರಗ್ಸಿಂದ ಓವರ್ಡೋಸ್ ಆಗ್ತಕ್ಕಂಥದ್ದು ಅಥವಾ ಡ್ರಗ್ಸ್ ಇದನ್ನು ಮಾಡಿ ಕನ್ಸ್ಯೂಮ್ ಮಾಡಿ ವಾಹನ ಚಲಾಯಿಸ್ತಕ್ಕಂಥದ್ದು ಅಥವಾ ಡ್ರಂಕನ್ ಡ್ರೈವಿಂಗ್ನಲ್ಲಿ ಅನಾಹುತಗಳಾಗ್ತಕ್ಕಂಥದ್ದನ್ನು ನಾವು ಹಿಂದಿನ ವರ್ಷಗಳಲ್ಲಿ ನೋಡಿದ್ದೇವೆ. ಅದಕ್ಕೋಸ್ಕರ ಈಗಲೇ ನಾವು ಎಲ್ಲ ಈ ನಗರದಲ್ಲಿರ್ತಕ್ಕಂಥ ಎಲ್ಲ ಹ್ಯಾಬಿಚುವಲ್ ಡ್ರಗ್ಸ್ ಪೆಡ್ಲರ್ಸಿಂದ ಯಾರ್ಯಾರ ಮೇಲೆ ಕೇಸ್ಗಳಾಗಿದೆ ಅವನ್ನೆಲ್ಲ ಠಾಣೆಗಳಿಗೆ ಕರೆಸಿ ಪರಿಶೀಲನೆ ಮಾಡ್ತಾ ಇದ್ದೇವೆ. ಜೊತೆಗೆ ಅವರ ಮನೆಗಳಿಗೆ ಕೂಡ ಸರ್ಪ್ರೈಸ್ ಆಗಿ ದಾಳಿ ಮಾಡಿ ಅವರಲ್ಲಿ ಏನಾದರೂ ಡ್ರಗ್ ಇರೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ. ಇದು ನಿರಂತರವಾಗಿ ಬೆಂಗಳೂರು ನಗರದಲ್ಲಿ ಕಳೆದ ಒಂದು ವಾರದಿಂದ ನಡೀತಾ ಇದೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಕಳೆದ ವಾರವೇ ದೊಡ್ಡ ಪ್ರಮಾಣದ ಕೊಕೇನ್ ಮತ್ತು NDMAಯನ್ನು ನಾವು ರಿಪೋರ್ಟ್ ಮಾಡಿದ್ದೇವೆ. ಅದಾದ ನಂತರ ಸಿಸಿ ದೂರು ಕೆಲವು ಕಡೆಗಳಲ್ಲಿ LSD ಮತ್ತು NDMAಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಸ್ಥಳೀಯ ಪೊಲೀಸರು ಕೆಲವು ಕಡೆಗಳಲ್ಲಿ ಗಾಂಜಾ ಮತ್ತು ಇತರ ಮಾದಕ ವಸ್ತುಗಳನ್ನು ಕೆಲವು ಹ್ಯಾಬಿಚುವಲ್ ಡ್ರಗ್ ಪೆಡ್ಲರ್ಸ್ಗಳಿಂದ ವಶಪಡಿಸಿಕೊಂಡಿದ್ದಾರೆ. ಈ ಕಾರ್ಯ ನಿರಂತರವಾಗಿ ನಡೀತದೆ. ಎರಡನೇದಾಗಿರ್ತಕ್ಕಂಥದ್ದು ಈವನ್ ಲಿಕ್ಕರ್ ಸ್ಟೋರೇಜ್ ಆಲ್ಸೋ, ಅದನ್ನು ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜೊತೆ ಇಂದಿಗೆ ಅಧಿಕವಾಗಿ ಲಿಕ್ಕರನ್ನು ಒಂದು ಕಡೆಯಲ್ಲಿ ಸ್ಟೋರ್ ಮಾಡ್ತಕ್ಕಂಥದ್ದು ಮತ್ತು ಅನಧಿಕೃತವಾಗಿ ಅವುಗಳನ್ನು ಮಾರ್ತಕ್ಕಂಥದ್ದು ಇದು ಆಗಬಾರ್ದು ಅಂತೇಳಿ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರ ಸಹಕಾರದೊಂದಿಗೆ ಆ ಡ್ರೈವ್ಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಮೂರನೇದಾಗಿ ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ರೌಡಿಗಳ ಚಟುವಟಿಕೆಗಳನ್ನು ಹತ್ತಿಕ್ಕಲಿಕ್ಕೋಸ್ಕರ ರೌಡಿಗಳ ಮನೆಗಳ ಮೇಲೆ ಕೂಡ ನಾವು ದಾಳಿಗಳನ್ನು ಮಾಡಿ ಯಾರ್ಯಾರ ಮೇಲೆ NBW ಇದ್ದಾರೆ, ಯಾರ ಮೇಲೆ ಯಾರು OV ಇದ್ದಾರೆ ಅಂತವ್ರನ್ನೆಲ್ಲ ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಕೊನೆಯದಾಗಿ ಈ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ಕೂಡ ನಿಯತವಾಗಿ ಕಳೆದ ಒಂದು ವಾರದಿಂದ ನಡೀತಾ ಇದೆ. ಸೊ ದಟ್ ಪೀಪಲ್ ಆರ್ ಅವೇರ್ ದಟ್ ದರ್ ಇಸ್ ಗೋಯಿಂಗ್ ಟು ಬಿ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ಇನ್ ದ ಅಂಡ್ ದ ಸಿಟಿ ಆನ್ 31st ನೈಟ್. ಸೊ ದಟ್ ದೇ ಡು ನಾಟ್ ಇಂಡಲ್ಜ್ ಇನ್ ಎಕ್ಸೆಸಿವ್ ಡ್ರಿಂಕ್ಸ್. ವಿ ಡು ನಾಟ್ ಆಸ್ಕ್ ದೆಮ್ ನಾಟ್ ಟು ಡ್ರಿಂಕ್, ಬಟ್ ವಿ ಅಪೀಲ್ ಟು ದೆಮ್ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಯು ಕ್ಯಾನ್ ಡ್ರಿಂಕ್ ಬಟ್ ಡೋಂಟ್ ಡ್ರೈವ್ ಇಫ್ ಯು ಆರ್ ಡ್ರಂಕ್ ಆರ್ ಇಫ್ ಯು ಆರ್ ಕನ್ಸ್ಯೂಮ್ ಆಲ್ಕೋಹಾಲ್ ಪ್ಲೀಸ್ ಡೋಂಟ್ ಡ್ರಿಂಕ್ ಅಂತಕ್ಕಂಥದ್ದು ನಮ್ಮ ಒಂದು ಮನವಿ. ಅದನ್ನು ಬಿಟ್ಟು ನೀವು ಹೊಸ ವರ್ಷಾಚರಣೆ ನಿಮ್ಮ ಇಚ್ಛಾನುಸಾರ ನಿಮ್ಮ ಶಕ್ತಿಯಾನುಸಾರ ನೀವು ಆಚರಿಸ್ಬೋದು.